जय हिंद स्नेहितरे, नानु भरतेश मुडलगी सुभाष चंद्र बोस सैनिक तरबेती केंद्र मुडलगियिंद इवत्तिन दिन बीदरली टाइमिंग बग्गेनु नानु वीडियो अपलोड माडिदिनि। अदे रीतियागि बहळष्टु जन केळ्ता इद्दरु सर हाइट मेजरमेंट याव रीति इदे, डाक्युमेंट्स याव रीति इदे, अदर बग्गे संपूर्णवादंत माहितिन ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಫಸ್ಟ್ಗೆ ನೀವು ಒಳಗೆ ಎಂಟ್ರಿ ಆಗಬೇಕಾಗಿತ್ತಂದ್ರೆ ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಎಲ್ಲ ನಿಮ್ಮ ಅಡ್ಮಿಟ್ ಕಾರ್ಡ್ ಒಳಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದಾರಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಬೇಕು. ಕೋರ್ಟ್ ಅಪ್ಯುಡೇಟ್ ಆಗಿರ್ಬೋದು, ರೆಸಿಡೆನ್ಸಿಯಲ್ ಡೊಮೆನ್ಸಿಯಲ್ ಆಗಿರ್ಬೋದು, ಕಾಸ್ಟ್ ಇನ್ಕಮ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಫೋಟೋಸ್ ಇರ್ಬೋದು. ನೆಕ್ಸ್ಟ್ ನಿಮ್ದು ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಒರಿಜಿನಲ್ ತೊಗೊಂಡ್ಬರಿ. ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಸ್ಟ್ರಿಕ್ಟ್ ವೆರಿಫಿಕೇಶನ್ ಆಗ್ತಾ ಇದೆ, ಯಾವುದೇ ರೀತಿ ಗೋಲ್ಮಾಲ್ ನಡೀಬಾರ್ದಂತ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ನಂತರ ಹೈಟ್ ಮೆಜರ್ಮೆಂಟ್ ಬಗ್ಗೆನೂ ಭಾಳಷ್ಟು ಜನ ಕೇಳ್ತಾ ಇದ್ರು ಸರ್, ಹೈಟ್ ಏನು 170 ಹಿಡಿತಾ ಇದ್ದಾರೆ, ಅದೆಲ್ಲ ಫೇಕ್ ನ್ಯೂಸು. ನೀವು ಯಾರಿಗಾದರೂ ಪಾಸ್ ಆದೋರಿಗೆ ಏನಂದ್ರೆ ಹೇಳ್ತಾರೋ ಹೈಟ್ ಮೆಜರ್ಮೆಂಟ್ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಅದ, ಅದ್ರ ಬಗ್ಗೆ ಏನು ತಿಳ್ಕೊಬೇಡ್ರಿ. ನೆಕ್ಸ್ಟ್ ಕ್ವಶನ್ಸ್ ಬರ್ತಾ ಇದ್ದಿದ್ದು ಗ್ರೌಂಡ್ ಮೆಜರ್ಮೆಂಟ್ ಬಗ್ಗೆ. ಈ ಒಂದು ಗ್ರೌಂಡ್ ಒಳಗೆ ಇದಕ್ಕಿಂತ ಮುಂಚೆ 2016 ಒಳಗೆ ಒಂದು ರ್ಯಾಲಿ ಕಂಡಕ್ಟ್ ಮಾಡಿದ್ರು. ಸೊ ಇದು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಆಗಿರೋದ್ರಿಂದ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಮೆಜರ್ಮೆಂಟ್ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರೌಂಡ್ ಸಾಂದೂ ಇಲ್ಲ, ದೊಡ್ಡದೂ ಇಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಟೈಮಿಂಗ್ ಬಗ್ಗೆನು ಕೇಳ್ತಾ ಇದ್ರು. ಲಾಸ್ಟ್ 5:45 ತನಕ ಕವರ್ ಆದವರು ಕೂಡ ಇವತ್ತಿನ ದಿನ ರ್ಯಾಲಿ ಒಳಗೆ ಪಾಸ್ ಆಗಿದ್ರು. ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಟೈಮಿಂಗ್ ಬಗ್ಗೆ ಮತ್ತು ಗ್ರೌಂಡ್ ಬಗ್ಗೆ ನಾ ವಿಡಿಯೋನ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ದಿನ ಎಷ್ಟು ಜನ ಪಾಸ್ ಆಗಿದ್ರು ಅನ್ನೋದು ಕೂಡ ನಾ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಬೀದರ್ ರ್ಯಾಲಿಗೆ ಬಂದ ನಂತರ ಏನಾದರೂ ವಸತಿ ಅಂದರೆ ರೂಮ್ ಬಗ್ಗೆ ವ್ಯವಸ್ಥೆ ಬೇಕಾಗಿತ್ತಂದರೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿರ್ತಕ್ಕಂಥ ರೂಮಿನ ವ್ಯವಸ್ಥೆಯನ್ನು ಕೂಡ ನಿಮಗೆ ನಾವು ಕಲ್ಪಿಸಿಕೊಡ್ತೀವಿ. ಅದೇ ರೀತಿಯಾಗಿ ನಿಮಗೆ ರ್ಯಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಒಂದು ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರವನ್ನು ಸಂಪರ್ಕಿಸಿ. ಮತ್ತು ಭಾಳಷ್ಟು ಜನ ಒಂದು ಗೊಂದಲಕ್ಕೆ ಒಳಪಟ್ಟಿರು, ಸರ್ ನಮ್ಮದು ಟೈಮಿಂಗ್ ಕವರ್ ಆಗಿಲ್ಲ, ನಾ ಏನಾದರೂ ಡ್ರಗ್ಸ್ ತೊಗೊಂಡ್ರೆ ಅದು ಏನಾದರೂ ಆಗುತ್ತೆ ಅಂತ ಕೇಳ್ತಾಯಿದ್ರು. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಡ್ರಗ್ಸು ನಿಮಗೆ ಅನ್ನ ಹಾಕೋದಿಲ್ಲ. ನೀವು ಗ್ರೌಂಡ್ ಒಳಗೆ ಇಷ್ಟು ದಿನ ಏನು ಪರಿಶ್ರಮ ಪಟ್ಟಿದ್ದೀರಿ ಅದು ಮಾತ್ರ ನಿಮಗೆ ಅನ್ನ ಹಾಕುತ್ತೆ ಅಂತ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಎಲ್ಲನೂ ನನ್ನ ಅನುಭವದ ಮೂಲಕ, ನಾನು ಇವತ್ತು ಬೆಳಗ್ಗೆ ಬಂದಿದ್ದೀನಿ, ಗ್ರೌಂಡಿಗೆ ಕೂಡ ಹೋಗಿನಿ, ಗ್ರೌಂಡ್ ಒಳಗೆ ಫೇಲ್ ಆದಂಥ ಅಭ್ಯರ್ಥಿಗಳನ್ನು ಕೂಡ ನಾನು ಕೇಳಿದ್ದೀನಿ, ಸಂದರ್ಶನ ಮಾಡಿದ್ದೀನಿ, ಅವ್ರದ್ದೆಲ್ಲ ಒಂದು ಅನುಭವವನ್ನು ಸೇರಿಸಿ ಸ್ವತಃ ನನ್ನ ಕಣ್ಣಿಂದ ನೋಡಿ ನಾನು ಇವತ್ತಿನ ದಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಆರ್ಮಿ ತಯಾರಿ ಮಾಡ್ತಕ್ಕಂಥ ಬೀದರ್ ರ್ಯಾಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅದೇ ರೀತಿಯಾಗಿ ರ್ಯಾಲಿ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.